ಎಕ್ಸಾಕ್ಟ್ಲಿ ಎಸ್ ನಾನು ನೀವ್ ಹೇಳ್ತಾ ಇದ್ರಿ ನಿಮ್ ಮನೆಗೆ ಬಂದಾಗ ಆಫ್ ದಿ ಲೈಟ್ ಆಗ ಶಂಕರ್ ನಾಗ್ ಅವ್ರನ್ನ ಹ್ಯಾಂಡಲ್ ಮಾಡೋದು ಬಹಳ ಈಸಿ, ಬಟ್ ಇವ್ರನ್ನ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ ಅಂತ ಸ್ವಲ್ಪ ವಿವರವಾಗಿ ಹೇಳ್ತಾ ಇದ್ರು. ನನಗೆ ಕೋಪ ಜಾಸ್ತಿ ಇಲ್ಲ, ಅದಕ್ಕೆ ನಾನು ನೋಡ್ತಾ ಇದ್ದೆ ಹೆಂಗ್ ಹೇಳ್ತಾ ಇದಾರೆ ಅದನ್ನ. ನೀವ್ ಹೇಳಿ ಬರೀ ಕೋಪ ಅಲ್ಲ, ಜ್ವಾಲಾಮುಖಿ ಅದು ಅಂತ. ಹಾಗೆ ಇದೆ, ಈಗ್ಲೂ ಹಾಗೆ ಇದೆ. ಬಟ್ ಏನಂದ್ರೆ ನೋಡಕ್ಕೆ ಬಹಳ ಸಾಫ್ಟ್ ಆಗಿ ಕಾಣ್ತಾರೆ, ಬಹಳ ಕೆಂಪಕ್ಕೆ ಇದಾರೆ, ಬಹಳ ಬೆಳ್ಳಗಿದ್ದಾರೆ, ಹಾಗಾಗಿ ಅದು ಗೊತ್ತಾಗಲ್ಲ. ಬಟ್ ಅದು ಲೈವ್ ವಾಲ್ಕ್ಯಾನೋ, ಅದು ಲೈವ್ ವಾಲ್ಕ್ಯಾನೋ ಈಗ್ಲೂ ಕೂಡ. ಎಕ್ಸಾಕ್ಟ್ಲಿ, ದಟ್ ವಾಸ್ ಮೈ ಆಂಗರ್. ಸೋ ವೆನ್ ಯು ಗೆಟ್ ರಿಯಲಿ ಆಂಗ್ರಿ, ಲೈಫ್ ಕೋಪ ಯಾಕೆ ಬರುತ್ತೆ, ಯಾವ್ದನ್ನ ನೋಡಿದ್ರೆ ಬರುತ್ತೆ, ಯಾರನ್ನ ನೋಡಿದ್ರೆ ಬರುತ್ತೆ, ಯಾವುದಕ್ಕೆ? ಅಡಿಗೆ ಸರಿ ಇಲ್ಲ, ಏನು ಸರಿಯಾಗಿಲ್ಲ, ಸರಿಯಾಗಿ ಏನೋ ಅವ್ರು ಹೇಳ್ದಂಗೆ ಮಾಡಿಲ್ಲ, ತುಂಬಾ ಕೋಪ ಬರುತ್ತೆ ಅವ್ರಿಗೆ, ತುಂಬಾನೇ ಕೋಪ ಬರುತ್ತೆ. ಲೈವ್ ವಾಲ್ಕ್ಯಾನೋ, ಹೇ ಯು ಡೋಂಟ್ ನೀಡ್ ಎ ರೀಸನ್. ಸರಿಯಾಗಿ ಇಟ್ಟಿಲ್ಲ ಜಾಗದಲ್ಲಿ, ಅವ್ರ ಬುಕ್ ತೆಗ್ದು ಬಿಟ್ರಿ, ನೀವೇನಾದ್ರೂ ಕ್ಲೀನ್ ಮಾಡ್ಬೇಕಾದ್ರೆ ಅವ್ರ ಪುಸ್ತಕ ಅಲ್ಲಾಡ್ಸ್ಬಿಟ್ರಿ, ಬರುತ್ತೆ. ಯುವರ್ ಪಾರ್ಟ್ ಆಫ್ ದಿ ಆರ್ಗ್ಯುಮೆಂಟ್. ಎಲ್ಲಿ ಸರಿಗೆ ಇರ್ತದೆ ನೋಡಿ, ಈಗ ನಾನು ಎಲ್ಲಾದ್ರೂ ಇವ ಯಾವುದೋ ಹೋಟ್ಲಿಗೆ ಹೋದ್ರೆ ಅಥವಾ ಇಲ್ಲಿ ಬಂದೆ, ಇವತ್ತೇನೋ ನೀವು ಊಟ ಅವ್ರ ಪಟ್ ಮಾಡಿದ್ದಾರೆ, ಅಲ್ಲಿ ಒಂದು ವೇಳೆ ಸರಿ ಇಲ್ಲ ಅಂತ ಆ ರೀತಿ ಕೋಪ ಮಾಡೋಕ್ಕಾಗತ್ತ? ನೀವು ಬಿಡ್ಬೇಡಿ ದಯವಿಟ್ಟು, ನಾನು ಹೆಸರು ಹೇಳಲ್ಲ, ತುಂಬಾ ವರ್ಷ ದುಡ್ಡು ಕೊಟ್ಟು ಕೊಡ್ಬೇಕಲ್ಲ. ಅಲ್ಲಿ ಅಲ್ಲಿ ಹೋಗಿದ್ವಿ, ಸೊ ತುಂಬಾ ವರ್ಷ ಹಿಂದೆ. ಸೊ ಅಲ್ಲಿ ಸೌತ್ ಇಂಡಿಯನ್ ಥಾಲಿ ಕೇಳಿದ್ರು, ಸೊ ಅವ್ರು ಹೇಳಿದ್ರು ಸೌತ್ ಇಂಡಿಯನ್ ಥಾಲಿ ಇಲ್ಲ ನಾರ್ತ್ ಇಂಡಿಯನ್ ಥಾಲಿ ಇದೆ, ಹೇಳು ನಡಿ ಹೋಗೋಣ ಅಂತ. ಏನ್ರಿ ಕರ್ನಾಟಕದಲ್ಲಿ ಇದ್ದು ನೀವೊಂದು ಸೌತ್ ಇಂಡಿಯನ್ ಥಾಲಿ ಇಟ್ಕೊಳ್ಳಲ್ಲ, ಏನು ನಾವು ನಾರ್ತ್ ಇಂಡಿಯನ್ ಹೆಂಗ್ ತಿನ್ನಕ್ಕಾಗತ್ತೆ ಅಂತ ಹೇಳಿದ್ರು. ಸೊ ಕೋಪ ಎಲ್ಲ ಕಡೆ ಬರುತ್ತೆ, ಹಾಗೇನಿಲ್ಲ, ಅವ್ರಿಗೆ ಕೋಪ ತುಂಬಾ ಇದೆ, ಅವ್ರು ಒಪ್ಲೆ ಒಪ್ಪದೆ ಇರಲಿ. ರೈಟ್, ಕೋಪ ಬಂದಾಗ ಅವ್ರು ಯೂಸ್ ಮಾಡುವಂತ ಬೈಗುಳ ಯಾವ್ದು ಮೇಡಮ್? ಅದ ಅವ್ರನ್ನ ಕೇಳಿ, ನಿಮ್ ಬಾಯಲ್ಲೇ ಬರ್ಲಿ ಸರ್. ನೀವು ಬರೀ ಲಿಪ್ ಕೊಡಿ, ನಾನು ಕೊಡ್ತೀನಿ, ನಾನು ಸೌಂಡ್ ಕೊಡ್ತೀನಿ, ನೀವು ಬರೀ ಲಿಪ್ ಕೊಡಿ ಸರ್. ಐ ಗೆಸ್ ಹೇಳಿ, ನಾನು ಹೇಳ್ತೀನಿ ನೀವು ಹೇಳಿ. ಏನಪ್ಪಾ ಕೇಳಬೇಕ ಇಲ್ವಾ? ಬೇಕೇ ಬೇಕು ಅಂತಿದ್ದಾರೆ ಸರ್. ನಿಮ್ಮ ಫೇವರೇಟ್ ಬೈಗುಳ ಯಾವ್ದು ಸರ್? ಅಜ್ಞಾನಿ ಅಂದ್ರೆ ಅದಕ್ಕೆ ಅಜ್ಞಾನಿ ಅಂತ ಹೇಳ್ತೀವಿ. ಗೊತ್ತೇ ಆಗೋದಿಲ್ಲ ನಿಮಗೆ, ಹೌದು ಅಂತ ಗೊತ್ತಾಗ. ಸೊ ಆತರ ವಿಜ್ಞಾನಿ ತರ ಹೇಳಿದ್ರ ನಾವ್ ಅರ್ಥ ಮಾಡ್ಕೊಳ್ತೀವಿ ಅಜ್ಞಾನಿ ಏನು ಅಂತ. ಸೊ ಸ್ವೀಟ್, ಎಸ್ ಮ್ಯಾಮ್, ಅಫ್ಕೋರ್ಸ್ ಇವರ ಅಡಿಗೆ ಬಗ್ಗೆ ಅವರು ಹೇಳಿದ್ದಾರೆ, ಅವರು ಆ ವಯಸ್ಸಲ್ಲಿ ಕಲ್ತು ಬಿಟ್ಟಿದ್ದಾರೆ. ಅಂದ್ರೆ ಗಂಡಸಿನ ಹೃದಯಕ್ಕೆ ಶಾರ್ಟ್ ಕಟ್ ಅಂದ್ರೆ ಹೊಟ್ಟೆ ಅಂತ ಎಲ್ಲರೂ ಗೊತ್ತಿರ್ತಲ್ಲ, ಆತರ ಹರ್ ಕುಕ್ಕಿಂಗ್ ಎಬಿಲಿಟೀಸ್ ಅವರ. ನಾನು ಅವ್ರ ಮನೆಯಲ್ಲಿ ಹೋದಾಗೆಲ್ಲ ಐ ಆಮ್ ಫ್ಯಾಸಿನೇಟೆಡ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.